ಚಾಲಕರೇ, ಚುನಾವಣೆಗೆ ಉಳಿದಿರೋದು ಕೇವಲ 3 ದಿನ. ಹಾಗಿದ್ರೆ ದೆಹಲಿಯ ಈ ಒಂದು ಚುನಾವಣೆಯ ಕಾವು ಏರ್ತಾ ಇದೆ. ಜನರ ಮನಸ್ಥಿತಿ ನಿಧಾನವಾಗಿ ಬದಲಾಗ್ತಾ ಹೋಗ್ತಾ ಇದೆ. ಜನ ಚಿಂತಿಸುವಂತಹ ರೀತಿ ಬದಲಾಗ್ತಾ ಇದೆ. ಚುನಾವಣೆಯ ಮೇಲೆ ಅವರಿಗೆ ಇರುವಂತಹ ಅಭಿಪ್ರಾಯ ಬದಲಾಗ್ತಾ ಇದೆ. ಹಾಗಿದ್ರೆ ಚುನಾವಣೆ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಮತ್ತು ಈ ಚುನಾವಣೆಯ ನಂಬರ್ಸ್ಗಳು ಎಷ್ಟು ನಿಖರವಾಗಿ ಬರುತ್ತೆ ಅನ್ನುವಂತಹ ಪ್ರೆಡಿಕ್ಷನ್ಸ್ ನ ಇವತ್ತಿನ ಸಂಚಿಕೆಯಿಂದ ಮಾಡ್ತಾ ಹೋಗೋಣ. ದೆಹಲಿ ದಂಗಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ವಾತಿ ಚಂದ್ರಶೇಖರ್. ಲಕ್ಷ ದಕ್ಷಿಣ ಭಾರತೀಯರ ಮತದಲ್ಲಿ ಶೇಕಡ 60% ಆಮ್ ಆದ್ಮಿ ಪಕ್ಷಕ್ಕೆ ಹೋಗುತ್ತೆ ಅಂತ ಅನ್ಕೊಂಡ್ರು ಕೂಡ ಈ ಬಾರಿ ದಕ್ಷಿಣ ಭಾರತೀಯರನ್ನ ಸೆಳೆಯೋದಕ್ಕೆ ಬಿಜೆಪಿಯ ಸ್ಟ್ರಾಟಜಿಗೆ ನಿಜವಾಗ್ಲೂ ಫುಲ್ ಮಾರ್ಕ್ಸ್ ಕೊಡಬೇಕು. ಒಂದು ಕಡೆ ಡಿವಿ ಸದಾನಂದ ಗೌಡರ ಮನೆಯಲ್ಲಿ ಬೆಳಗ್ಗೆ ಉಪಹಾರವಾದ್ರೆ ಪ್ರಹ್ಲಾದ್ ಜೋಶಿ ಅವರ ಮನೆಯಲ್ಲಿ ಮಧ್ಯಾಹ್ನದ ಊಟ, ಇನ್ನು ಮುರಳೀಧರ್ ರಾವ್ ಸಂಜೆ ಕ್ಯಾಂಪೇನ್ ಅನ್ನ ನಡೆಸ್ತಾ ಇದ್ದಾರೆ, ಹಾಗೂ ಕೇರಳದ ಮುರಳೀಧರನ್ ರಾತ್ರಿ ಡಿನ್ನರ್ಗೆ ಕರೆದು ದಕ್ಷಿಣ ಭಾರತೀಯರಿಗಾಗಿ ಬಿಜೆಪಿ ಏನೇನನ್ನ ಸವಲತ್ತು ನೀಡೋದಕ್ಕೆ ತಯಾರಾಗಿದೆ ಅನ್ನೋದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಇದರಿಂದ ಅಟ್ಲೀಸ್ಟ್ ಒಂದು 20% ವೋಟ್ ಅನ್ನ ಸ್ವಿಂಗ್ ಮಾಡ್ಕೋಬೇಕು ಅನ್ನೋದು ಬಿಜೆಪಿಯ ಸ್ಥಿತಿ. ನೋಡೋಣ ಏನಾಗುತ್ತೆ ಅನ್ನೋದನ್ನ. ಇದರ ಮಧ್ಯೆ ನಾನು ಹಿಂದಿನ ಸಂಚಿಕೆಯಲ್ಲಿ ನಿಮ್ಮೊಂದು ಪ್ರಶ್ನೆಯನ್ನ ಇಟ್ಟಿದ್ದೆ, ಎಲ್ಲವೂ ಸರಿ, ಈ ಕ್ಯಾಂಪೇನ್ಗಳ ಭರಾಟೆಗಳ ಮಧ್ಯೆ ಕಾಂಗ್ರೆಸ್ ಎಲ್ಲಿ ಕಳೆದು ಹೋಗಿದೆ ಅಂತ? ಕಾಂಗ್ರೆಸ್ ಇಲ್ಲೇ ಇದೆ ಅಂತ ಹೇಳೋಕೆ ಬಂದಿದ್ದಾರೆ ಬಿ ಕೆ ಹರಿಪ್ರಸಾದ್. ಏನ್ ಹೇಳ್ತಾ ಇದ್ದಾರೆ ಈ ಬಾರಿಯ ಕಾಂಗ್ರೆಸ್ನ ಕ್ಯಾಂಪೇನ್ ಬಗ್ಗೆ ಅನ್ನೋದನ್ನ ನೋಡ್ಕೊಂಡು ಬನ್ನಿ. ವೀಕ್ಷಕರೇ, ನಮ್ಮ ಜೊತೆ ಬಿ ಕೆ ಹರಿಪ್ರಸಾದ್ ಅವರಿದ್ದಾರೆ. ಕಾಂಗ್ರೆಸ್ ಈ ಬಾರಿಯ ಚುನಾವಣೆಯಲ್ಲಿ, ದೆಹಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ಎಲ್ಲಿ ಉಳಿದ್ಬಿಟ್ಟಿದೆ ಅಂತ ಸತತವಾಗಿ ಒಂದು ವಾರದ ಸೀರೀಸ್ ಆಫ್ ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇದ್ದೀವಿ. ಆದರೆ ಕ್ಯಾಂಪೇನ್ ಕವರ್ ಮಾಡಬೇಕಾದ್ರೆ ಅಥವಾ ಜನರಲ್ಲಿ ಮಾತಾಡಿಸ್ಬೇಕಾದ್ರೆ ಜನರೇ ಹೇಳ್ತಾ ಇರುವಂತ ಮಾತು ಹರಿಪ್ರಸಾದ್ ಅವರೇ, ಇಲ್ಲ ಕಾಂಗ್ರೆಸ್ ಮುಕ್ತಾಯ ಆಗ್ಬಿಟ್ಟಿದೆ ಅಟ್ಲೀಸ್ಟ್ ದೆಹಲಿ ಅಸೆಂಬ್ಲಿ ಚುನಾವಣೆಗೆ ಕನ್ಸರ್ನ್ ಆಗಿ? ಈಗ ದೆಹಲಿ ಚುನಾವಣೆಯಲ್ಲಿ ಯಾವ ರೀತಿ ಮಾತುಕತೆ ನಡೀತಾ ಇದೆ ಅದೇ ರೀತಿಯಾಗಿ ಹರಿಯಾಣದಲ್ಲೂ ಮತ್ತು ಮಹಾರಾಷ್ಟ್ರದಲ್ಲೂ ಹೇಳ್ತಾ ಇದ್ರು. ಯಾವ ಫಲಿತಾಂಶ ಬಂದ ಮೇಲೆ ಗೊತ್ತಾಗುತ್ತೆ. ದೆಹಲಿಯಲ್ಲಿ ಈಗಾಗಲೇ ನಾವು 65 ಕ್ಷೇತ್ರದಲ್ಲಿ ನಾವು ಮತ್ತು 5 ಕ್ಷೇತ್ರದಲ್ಲಿ ನಮ್ಮ ಸಹಪಾಠಿಗಳು ಬೇರೆ ಅಲೈನ್ಸ್ ಪಾರ್ಟ್ನರ್ಸ್ ಫೈಟ್ ಮಾಡ್ತಾ ಇದ್ದೀವಿ. ನಾವೇನು 65 ಗೆಲ್ತೀವಿ ಅಂತ ಹೇಳೋದಿಲ್ಲ, ನಾವು ಸಾಕಷ್ಟು ಸಂಖ್ಯೆಯಲ್ಲಿ ಗೆಲ್ತೀವಿ. ಯಾಕಂದರೆ ಕಾರ್ಯಕರ್ತರು ಮತ್ತು ಜನ ಇಬ್ಬರಿಗೂ ಸಹ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮತ್ತು ಕೇಜ್ರಿವಾಲ್ ಸರ್ಕಾರದ ಮೇಲೆ ಬೇಸತ್ತಿದ್ದಾರೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷವನ್ನು ಕಡೆಗಣಿಸೋದಿಲ್ಲ. ಜನ ಯಾವ ರೀತಿ ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಸೈಲೆಂಟ್ ವೋಟರ್ಸ್ ಇದ್ದಾರೆ ನೋಡಿ, ಅವರು ಫೈನಲಿ ಅವರು ವೋಟ್ ಮಾಡ್ತಾರೆ. ಎಲ್ಲೂ ಕೂಡ ರಾಹುಲ್ ಗಾಂಧಿ ಕ್ಯಾಂಪೇನ್ ನಡೀತಾ ಇರೋದಾಗ್ಲಿ ಅಥವಾ ಕಾಂಗ್ರೆಸ್ನ ಮೇರು ನಾಯಕರು ಬಂದು ಕ್ಯಾಂಪೇನ್ ಮಾಡ್ತಾ ಇರೋದಾಗ್ಲಿ ಯಾವುದು ಕೂಡ ಕಾಣಿಸ್ತಾ ಇಲ್ಲ. ಕಾಂಗ್ರೆಸ್ ಎಲ್ಲೂ ಸದ್ದೇ ಮಾಡ್ತಾ ಇಲ್ವಾ ಅಂತ ಅನಿಸ್ತಾ? ಈಗ ಅದೇ ರೀತಿಯಾದ ಪ್ರಶ್ನೆಗಳು ನಮಗೆ ಹರಿಯಾಣ ಮತ್ತು ಮಹಾರಾಷ್ಟ್ರದ ಚುನಾವಣೆ ಸಂದರ್ಭದಲ್ಲೂ ಬಂತು. ಆಗಲೂ ಸಹ ನಾವು ಇದೇ ಉತ್ತರ ಕೊಟ್ವಿ, ಈಗಲೂ ಸಹ ಅದೇ ಉತ್ತರ ಕೊಡ್ತೀವಿ, ಒಳ್ಳೆ ಫಲಿತಾಂಶ ಬರುತ್ತೆ. ಒಂದು ಪ್ರಶ್ನೆ ಏನು ಅಂತಂದ್ರೆ, ಇದನ್ನ ಆಪ್ ವಲಯದಲ್ಲೂ ನಾನು ಕೇಳಿದೀನಿ, ಕಾಂಗ್ರೆಸ್ ವಲಯದಲ್ಲೂ ಕೂಡ ಕೇಳಿದೀನಿ, ಬಿಜೆಪಿಗೆ ವೋಟ್ ಡಿವೈಡ್ ಆಗೋ ಹಾಗಿದ್ರೆ ನಾವು ಆಪ್ಗೆ ಪರೋಕ್ಷವಾಗಿ ಸಪೋರ್ಟ್ ಮಾಡೋದಕ್ಕೆ, ಬೆಂಬಲವನ್ನ ನೀಡೋದಕ್ಕೆ ಸಿದ್ಧ ಅನ್ನೋ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ ಬಂದ್ಬಿಟ್ಟಿದ್ಯಾ ಇವಾಗ ಬಿಜೆಪಿನ ತಡೆಯೋದಕ್ಕೆ? ನೋಡಿ, ಯಾರು ವೋಟ್ ಕೊಡಬೇಕು ಅನ್ನೋ ತೀರ್ಮಾನ ಮಾಡತಕ್ಕಂಥದ್ದು ಜನಸಾಮಾನ್ಯರು. ಕಾಂಗ್ರೆಸ್ ಪಕ್ಷ ಒಂದು ಜವಾಬ್ದಾರಿಯುತ ರಾಜಕೀಯ ಪಕ್ಷವಾಗಿ ಎಲ್ಲಾ ಕ್ಷೇತ್ರದಲ್ಲೂ ಸಹ ನಮ್ಮ ಅಭ್ಯರ್ಥಿಗಳಿದ್ದಾರೆ, ಅಭ್ಯರ್ಥಿಗಳ ನಾವು ಚುನಾವಣೆ ಕಣದಲ್ಲಿದ್ದೀವಿ. ನಾವೆಲ್ಲೂ ಸಹ ಬಾಡಿಗೆ ಅಭ್ಯರ್ಥಿಗಳನ್ನು ಬೇರೆ ಪಕ್ಷದಿಂದ ತೆಗೆದುಕೊಂಡು ನಾವೇನು ಟಿಕೆಟ್ ಕೊಟ್ಟಿಲ್ಲ. ನಮ್ಮದೇ ಆದ ಪಕ್ಷದ ಅಭ್ಯರ್ಥಿಗಳು ನಿಂತಿದ್ದಾರೆ, ಒಳ್ಳೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಪ್ರಕಾರ ನೀವು ಒಬ್ಬ ಕಿಚನ್ ಕ್ಯಾಬಿನೆಟ್ನ ಮೆಂಬರ್ ಆಗಿ ಏನು ಹೇಳ್ತೀರಿ, ಕಾಂಗ್ರೆಸ್ ಈ ಬಾರಿ ದೆಹಲಿಯಲ್ಲಿ ಎಷ್ಟು ಬರಬಹುದು ಅನ್ನೋದು ಒಂದು ನಿಮ್ಮ ಅಪೇಕ್ಷೆ, ಮತ್ತು ಕಾಂಗ್ರೆಸ್ ಏನು ಕೊಡೋದಕ್ಕೆ ತಯಾರಾಗಿದೆ ಈ ಬಾರಿ ದೆಹಲಿ ಜನರಿಗೆ? ದೆಹಲಿಯಲ್ಲಿ ಏನಾದರೂ ಇವತ್ತು ದೆಹಲಿ ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಮತ್ತು ರಾಷ್ಟ್ರೀಯ ರಾಜಧಾನಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಒಂದು ನಗರ ಅಂತ ಹೇಳಬೇಕಾದ್ರೆ ಅದರ ಸಂಪೂರ್ಣ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತೆ. ಏನು ಶೀಲಾ ದೀಕ್ಷಿತ್ ಅವರು 15 ವರ್ಷಗಳ ಕಾಲ ಫ್ಲೈಓವರ್ಗಳಾಗಲಿ, ರೋಡ್ ವೈಂಡಿಂಗ್ಗಳಾಗಲಿ, ಮೆಟ್ರೋ ಆಗಲಿ, ಸಬ್ವೇಸ್ ಆಗಲಿ, ಅವರು ಮಾಡಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಸರಿಸಮಾನವಾಗಿ ಇವರು ಯಾರೂ ಮಾಡಲಿಕ್ಕೆ ಆಗೋದಿಲ್ಲ. ಈವನ್ ಕೂಡ 5 ವರ್ಷದಲ್ಲಿ ಕೇಜ್ರಿವಾಲ್ ಅವರು ಯಾವುದಾದ್ರೂ ಒಂದೇ ಒಂದು ಫ್ಲೈಓವರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ರಾಜಕೀಯ ಬಿಟ್ಬಿಡ್ತೀನಿ. ಎಲ್ಲೂ ಸಹ ಒಂದು ಕಾಂಕ್ರೀಟ್ ಆದ ಕಾರ್ಯಕ್ರಮಗಳನ್ನೆಲ್ಲೂ ಮಾಡಿಲ್ಲ.
ಆದ್ದರಿಂದ ಜನಸಾಮಾನ್ಯರಿಗೆ ಗೊತ್ತು, ಏನಾದರೂ ಕೆಲಸ ಆಗಬೇಕು ಅಂದರೆ, ಜನಸಾಮಾನ್ಯರಿಗೆ ಕೆಲಸ ಆಗಬೇಕಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಅನ್ನೋದು ಜನಗಳಿಗೆ ಮನವರಿಕೆ ಆಗಿದೆ. ಆದ್ದರಿಂದಲೇ ನಮ್ಗೆ ಬಹಳ ಆತ್ಮವಿಶ್ವಾಸ ಇದೆ. ಓಕೆ, ಸೊ ಹಾಗಿದ್ರೆ ಸರ್ಕಾರ ರಚನೆ ಮಾಡ್ತೀರಿ ಅಂತ ಹೇಳ್ತೀರಾ? ಒಳ್ಳೆ ಸಂಖ್ಯೆಯಲ್ಲಿ ಬರ್ತೀವಿ, ಚುನಾವಣೆ ಬಂದ ಮೇಲೆ ಮಾತಾಡ್ತೇನೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಟಿ ಫೈವ್ ಜೊತೆ ಮಾತಾಡೋದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಇವಿಷ್ಟು ಬಿ ಕೆ ಹರಿಪ್ರಸಾದ್ ಅವರ ಮಾತಾಗಿತ್ತು. ಕಳೆದ ಸಂಚಿಕೆಯಲ್ಲಿ ದಕ್ಷಿಣ ಭಾರತೀಯರ ಮತ ಯಾವ ಕಡೆ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ನಡೆಸ್ತಾ ಇದ್ವಿ. ಸಮಯ ಮುಗಿದ ಕಾರಣ ಕನ್ನಡಿಗರು ಈ ಬಾರಿ ಯಾರ ಪರವಾಗಿ ಅವರ ಒಲವನ್ನ ತೋರಿಸ್ತಾ ಇದ್ದಾರೆ ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಕನ್ನಡಿಗರ ಜೊತೆ ಮಾತಾಡಿದೀನಿ, ಅವರು ಈ ಬಾರಿ ಚುನಾವಣೆಯನ್ನ ಹೇಗೆ ನೋಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ಕೊಂಡು ಬನ್ನಿ. ಇನ್ನು ಇಷ್ಟು ದಿನ ದಕ್ಷಿಣ ಭಾರತದ ಮತದಾರರ ಬಗ್ಗೆ ಗಮನ ಕೊಡದ ಬಿಜೆಪಿ ಇದ್ದಕ್ಕಿದ್ದಂತೆಯೇ ದಕ್ಷಿಣ ಭಾರತದ ಮತದಾರರ ವೋಟ್ ಸೆಳೆಯೋಕೆ ಪ್ಲಾನ್ ಮಾಡಿದೆ. ದಕ್ಷಿಣ ಭಾರತದ 100 ಕೇಸರಿ ಕಲಿಗಳನ್ನ ದೆಹಲಿ ಕರೆಸೋ ಐಡಿಯಾ ಮಾಡಿದೆ. ಇದೆಲ್ಲವೂ ನಿಮ್ಗೆ ಗೊತ್ತಿರೋ ವಿಷಯವೇ. ಹಾಗಾದ್ರೆ ಇದಕ್ಕೆ ಸಾಥ್ ನೀಡೋ ನಮ್ಮ ಕನ್ನಡಿಗರು ಏನ್ ಹೇಳ್ತಾರೆ ಗೊತ್ತಾ? ದೆಹಲಿಯಲ್ಲಿ ದಕ್ಷಿಣ ಭಾರತೀಯರಲ್ಲಿ ಸರಿಸುಮಾರು 10 ಲಕ್ಷ ಕನ್ನಡಿಗರು ಮೇರುಗೈಯನ್ನ ಸಾಧಿಸ್ತಾರೆ. ಹಾಗಿದ್ರೆ ಈ ಬಾರಿ ಚುನಾವಣೆಯಲ್ಲಿ ನಮ್ಮ ಕರ್ನಾಟಕದವರು ಯಾರ ಪರವಾಗಿ ಮತವನ್ನ ಚಲಾಯಿಸ್ತಾರೆ, ಯಾರ ಪರವಾಗಿ ಅವರ ಒಲವನ್ನ ತೋರಿಸ್ತಾರೆ? ಇಲ್ಲಿ ನಮ್ಮ ಜೊತೆ ದೆಹಲಿ ಕರ್ನಾಟಕ ಸಂಘದ ಮುಂದೆ ಇದ್ದೀನಿ, ಒಂದಿಷ್ಟು ಕನ್ನಡಿಗರಿದ್ದಾರೆ, ಅವ್ರ ಹತ್ರನೇ ಕೇಳೋಣ ಈ ಬಾರಿಯ ಚುನಾವಣೆಯ ಚಿತ್ತ ಯಾರತ್ತ ಅಂತ. ಈ ಬಾರಿ ಅರವಿಂದ್ ಕೇಜ್ರಿವಾಲ್ ಒಂದು ಕಡೆ, ಕಾಂಗ್ರೆಸ್ ಒಂದು ಕಡೆ, ಬಿಜೆಪಿ ಒಂದು ಕಡೆ, ನಿಮ್ಮ ಪ್ರಕಾರವಾಗಿ ಏನನ್ಸುತ್ತೆ ಈ ಬಾರಿ ದೆಹಲಿಯ ಚುನಾವಣೆ ಜನ ಯಾರ ಕೈ ಹಿಡಿತಾರೆ, ಎಸ್ಪೆಷಲಿ ಕನ್ನಡಿಗರು ಯಾರ ಕೈ ಹಿಡಿತಾರೆ? ಯಾರು ದೆಹಲಿಯ ಬೆಳವಣಿಗೆಯಲ್ಲಿ ತಮ್ಮ ಮೇಲ್ಗೈಯನ್ನು ಸಾಧಿಸ್ತಾರೆ ಅವರಿಗೆ ಈ ಫ್ರೀ ಕೊಡೋದು ಆಗಲಿ ಅದು ಆಗಲಿ ಜನರನ್ನು ಜಾಸ್ತಿ ಒಲವು ಕೊಡಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಯಾಕಂದರೆ ಯಾವುದು ಫ್ರೀಯಾಗಿ ಸಿಗುತ್ತೋ ಅದರದ್ದು ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಸೊ ನನಗನ್ಸುತ್ತೆ ದೆಹಲಿಯ ಬೆಳವಣಿಗೆ ಅದರದ್ದು ಏಳಿಗೆಗೆ ಯಾರು ಶ್ರಮಿಸ್ತಾರೋ ಅವ್ರ ಕಡೆ ಹೋಗುತ್ತೆ. ಓಕೆ, ಯಾರು ಶ್ರಮಿಸ್ತಾರೋ ಅವ್ರ ಕಡೆ ಹೋಗುತ್ತೆ. ಫ್ರೀಯಾಗಿ ಕೊಡೋದು ಹೆಚ್ಚು ದಿನ ಉಳಿಯೋದಿಲ್ಲ ಅಂತ ಹೇಳ್ತಾರೆ, ಆದರೆ ಫ್ರೀಯಾಗಿ ಕೊಟ್ಟು ಕೂಡ ನಾನು ಚುನಾವಣೆ ಗೆಲ್ಲಬಲ್ಲೆ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳ್ತಾ ಇದ್ದಾರೆ, ಏನು ಹೇಳ್ತಾರೆ ಅವರು? ಆದರೆ ಒಲವು ಈಗ ಸ್ವಲ್ಪ ಬಿಜೆಪಿ ಹತ್ತ ಹೋಗ್ತಾ ಇದೆ. ಯಾಕಂದ್ರೆ ಫ್ರೀ ಅಂದ್ರೆ ಇಷ್ಟು 5 ವರ್ಷ ಏನು ಕೊಟ್ಟಿಲ್ಲ, ಲಾಸ್ಟ್ ಒಂದು 3 ತಿಂಗಳಿರುವಾಗ 4 ತಿಂಗಳಿರುವಾಗ ಅದು ಫ್ರೀ ಕೊಡ್ತೀನಿ ಇದು ಫ್ರೀ ಕೊಡ್ತೀನಿ, ಅದು ಜನರಿಗೆ ಗೊತ್ತಾಗುತ್ತೆ, ಜನರಿಗೆ ಗೊತ್ತಿದೆ ಯಾರು ಫ್ರೀ ಕೊಡ್ತಾರೆ ಹೆಂಗ್ ಕೊಡ್ತಾರಂತ. ಬಿಜೆಪಿ ಹತ್ತ ಒಲವಿದೆ ಅಂತ ನನ್ನ ಅನಿಸಿಕೆ. ಆದರೆ ಸ್ಕೂಲ್ಗಳಾಗಿರಬಹುದು, ಮೊಹಲ್ಲಾ ಕ್ಲಿನಿಕ್ಗಳಾಗಿರಬಹುದು, ಇದೆಲ್ಲವೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಮಾರ್ಪಾಡಾಗಿದೆ ದೆಹಲಿಯಲ್ಲಿ ಅನ್ನುವಂಥದ್ದು. ಅಷ್ಟೇ ಅಲ್ಲ, ಕಳೆದ 15 ವರ್ಷಗಳಲ್ಲಿ ಕಾಂಗ್ರೆಸ್ ಮಾಡೋದಕ್ಕೆ ಸಾಧ್ಯ ಆಗದೆ ಇರೋವಂಥದ್ದು ಅರವಿಂದ್ ಕೇಜ್ರಿವಾಲ್ ಮಾಡಿದ್ದಾರೆ ಅನ್ನೋಂಥದ್ದು. ಎಲ್ಲೂ ಕೂಡ ಕರಪ್ಷನ್ ಇಲ್ಲ ಅನ್ನುವಂಥದ್ದು. ಮತ್ತೊಮ್ಮೆ ಈ ಗೌರ್ಮೆಂಟ್ನ ಬೇಕು ಅಂತ ಅನ್ಸೋದಿಲ್ವಾ? ಅಲ್ಲ, ಇದು ಏನು ಹೇಳ್ತಿದ್ದೀನಿ ಅಂದರೆ, ಅವರು ಸ್ಕೂಲ್ ವಿಷಯದಲ್ಲಿ ಸ್ವಲ್ಪ ಒಳ್ಳೇದು ಮಾಡಿರ್ಬೋದು, ಒಪ್ಕೊಳ್ಳೋಣ ಅಂತ ಅದೆಲ್ಲ ಹೇಳ್ತಿರೋದು. ಇವತ್ತು ದೆಹಲಿಯಲ್ಲಿ ಇರುವ ಒಂದು ಸಾಮಾನ್ಯ ಜನ ನಿಮಗೆ ವಾಟರ್ ಫ್ರೀ ತಗೊಳ್ಳಿ ಅಥವಾ ನಿಮಗೆ ಎಲೆಕ್ಟ್ರಿಸಿಟಿ ಫ್ರೀ ಕೊಡಿ ನಾವು ಓಟ್ ಹಾಕ್ತೀವಿ ಅಥವಾ ಇನ್ಯಾವುದೋ ಒಂದು ಫ್ರೀ ಕೊಡಿ ಓಟ್ ಹಾಕ್ತೀವಿ ಅನ್ನೋ ಅವಶ್ಯಕತೆ ನಮ್ಗೆ ಯಾರಿಗೂ ಇಲ್ಲ. ಅಂದರೆ ನನ್ನ ವೈಯಕ್ತಿಕವಾಗಿ ನಾನು ಹೇಳೋದಲ್ಲ, ಸಾಮಾನ್ಯವಾಗಿ ದೆಹಲಿಯಲ್ಲಿ ಒಂದು ರಿಕ್ಷಾ ಫೋಲರ್, ರಿಕ್ಷಾ ಓಡಿಸುವಂಥ ಸಾಮಾನ್ಯ ಜನ ಬೆಳಗ್ಗಿನಿಂದ ಸಂಜೆವರೆಗೂ 1,000 ರೂಪಾಯಿ ಸಂಪಾದನೆ ಮಾಡ್ತಾನೆ. ಹಾಗಾಗಿ ಈ ಫ್ರೀ ವಸ್ತುಗಳೆಲ್ಲ ಜಾಸ್ತಿ ಉಳಿಯಲ್ಲ. ಮತ್ತು ಮುಖ್ಯವಾಗಿ ಏನು ಅಂದರೆ, ಇವತ್ತು ಏನು ಎಲ್ಲ ವಾಟರ್ ಆಗ್ಬೋದು, ಎಲೆಕ್ಟ್ರಿಸಿಟಿ ಆಗ್ಬೋದು, ಬಸ್ಸಿನ ವ್ಯವಸ್ಥೆ ಆಗ್ಬೋದು, ಇದೇನು ಅವ್ರು ಫ್ರೀ ಕೊಡ್ತಿದ್ದಾರೆ, ದೆಹಲಿ ಡೆವಲಪ್ಮೆಂಟ್ ಬಗ್ಗೆ ಏನಾದರೂ ಅವರು ಯೋಚನೆ ಮಾಡಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಯಾಕೆಂದರೆ ಇದು ನಮ್ಮ ನ್ಯೂ ಡೆಲ್ಲಿ ಏರಿಯಾನ ಸುಮಾರೊಂದು ಕೆಲವೊಂದು ಜಾಗನ ಬಿಟ್ಟು ಎಷ್ಟೋ ಕಾಲೋನಿಗಳಿಗೆ ಕಾಲಿಡೋಕ್ಕಾಗಲ್ಲ, ಅದು ನರ್ಕ ಥರ ಕಾಣಿಸುತ್ತೆ. ಹಾಗಾಗಿ ದಯವಿಟ್ಟು ಇದು ಯಾವುದು ಫ್ರೀಗೆ ಹೋಗಲ್ಲ, ಈ ಸಾರಿ ಏನೇ ಇದ್ರೂ ಕೂಡ ಈ ಫ್ರೀನೆಲ್ಲ ಬಿಟ್ಟು ಒಂದು ಹೊಸ ಜನರೇಷನ್ನ ತರಬೇಕು ಅನ್ನೋ ಒಂದು ಯೋಚನೆ ಮಾಡ್ತಾರೆ. ಓಕೆ, ಹೊಸ ಜನರೇಷನ್ ಹೊಸಬ್ರಿಗೆ ಅವಕಾಶ ಕೊಡಬೇಕು ಅನ್ನೋದು ಒಂದಷ್ಟು ಜನರ ಅಭಿಪ್ರಾಯ. ಆದರೆ ನೀವು ನೋಡಿದ ಹಾಗೆ ಎಷ್ಟು ವರ್ಷದಿಂದ ದೆಹಲಿಯಲ್ಲಿದ್ದೀರಿ, ಮತ್ತು ಅರವಿಂದ್ ಕೇಜ್ರಿವಾಲ್ ಕಾಂಗ್ರೆಸ್ ಹಾಗೂ ಬಿಜೆಪಿ ಬರೋದ್ರಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ? ಇಂಪ್ರೂವ್ ಆಗಿದೆ ದೆಹಲಿ, ಆಗ್ತಾ ಇದೆ ಅಷ್ಟೇ ಹೇಳ್ಬೋದು. ಒಂದು ಕಡೆಯಿಂದ ಫ್ರೀ ವಿಚಾರಗಳು ವರ್ಕೌಟ್ ಆಗಲ್ಲ ಅಂತ ಹೇಳ್ತಾ ಇದ್ದೀರಿ, ಮತ್ತೊಂದು ಕಡೆ ಮೊಹಲ್ಲಾ ಕ್ಲಿನಿಕ್ ಆಗಿರಬಹುದು ಅಥವಾ ಸ್ಕೂಲ್ಗಳಾಗಿರಬಹುದು ಚೆನ್ನಾಗಿ ಮಾಡಿದ್ರು ಕೂಡ ಈ ಬಾರಿ ಬಿಜೆಪಿ ಬರಬೇಕು ಅಂತ ಹೇಳ್ತೀರಿ, ಈ ಎಲ್ಲದರ ಮಧ್ಯೆ ಕಾಂಗ್ರೆಸ್ ಎಲ್ಲಿ ಹೋಗಿದೆ ಅಂತ ನಿಮಗೆ ಅನ್ಸುತ್ತೆ? ಯಾರು ಕೆಲಸ ಮಾಡ್ತಾರೋ ಅವರಿಗನ್ನೇ ಜನ ಗಮನಿಸೋದು ಜಾಸ್ತಿ. ನನ್ನ ಕಂಡಾಗೆ ಏನು ನನಗನ್ಸಲ್ಲ, ಯಾರು ಕಾಂಗ್ರೆಸ್ಸಲ್ಲಿ ಮುಂದಾಳತ್ವ ವಹಿಸೋ ನಾಯಕರ ಕಮ್ಮಿ ಅನಿಸುತ್ತೆ ನನಗೆ.
ಈಗ ಶೀಲಾ ದೀಕ್ಷಿತ್ ಅವರು ಇದ್ದಿದ್ರೆ ಬಹುಶಃ ಆ ವಿಷಯ ಬೇರೆ ಇತ್ತೇನೋ. ಸರಿ, ಓಕೆ, ಕಾಂಗ್ರೆಸ್ ಅಲ್ಲಿ ಶೀಲಾ ದೀಕ್ಷಿತ್ ಇಲ್ಲ, ಆದ್ರೆ ಬಿಜೆಪಿಯಲ್ಲೂ ಕೂಡ ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಇಲ್ವಲ್ಲ? ಮುಖ್ಯಮಂತ್ರಿ ಅಭ್ಯರ್ಥಿ ಇಲ್ಲ, ಸರಿ. ಈಗ ಯು ಪಿ ಅಲ್ಲಿ ನೋಡಿ, ಯೋಗಿ ಆದಿತ್ಯನಾಥ್ ಹೆಸರೇ ಹೇಳಲಿಲ್ಲ, ಆದರೂ ಎಲ್ಲ 75% ಬಿಜೆಪಿ ಬಂದಿತ್ತು. ಮೋದಿ ಅವರಿದ್ರೆ ಎಲ್ಲ ಸಾಧ್ಯತೆ ಇದೆ ಅಂತ ಅರ್ಥ. ಅಲ್ಲ, ಒಂದು ಎಂ ಸಿ ಡಿ ಚುನಾವಣೆಗೂ ನರೇಂದ್ರ ಮೋದಿ ಬೇಕು, ಗ್ರಾಮ ಪಂಚಾಯತಿ ಚುನಾವಣೆಗೂ ನರೇಂದ್ರ ಮೋದಿ ಬೇಕು, ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟು ನರೇಂದ್ರ ಮೋದಿ, ಮತ್ತೆ ಚೀಫ್ ಮಿನಿಸ್ಟರ್ ಎಲೆಕ್ಟ್ರಲ್ ಕ್ಯಾಂಡಿಡೇಟ್ಗೂ ಕೂಡ ನರೇಂದ್ರ ಮೋದಿ ಏನಂತಂದ್ರೆ, ಇಲ್ಲಿ ಲೋಕಲ್ ಪಾಲಿಟಿಕ್ಸ್, ಲೋಕಲ್ ವಿಚಾರಗಳು ಚರ್ಚೆ ಆಗೋದು ಯಾವಾಗ ಅಂತ? ಅಲ್ಲ, ಲೋಕಲ್ ಪಾಲಿಟಿಕ್ಸ್ ಅನ್ನೋದಕ್ಕಿಂತೂ ಮುಖ್ಯವಾಗಿ ಏನು ಅಂದರೆ, ಇವಾಗ ನರೇಂದ್ರ ಮೋದಿ ಅವರು ಒಂದು ಏನಾದರೂ ಮಾಡ್ತಾರೆ ಅನ್ನೋದು ಒಂದು ವಿಶ್ವಾಸ ಇದೆ. ಯಾಕೆಂದರೆ ಈಗ ಸುಮಾರು 60,000 ವೆಹಿಕಲ್ಸ್ ಏನು ನಮ್ಮ ದೆಹಲಿಗೆ ಬಂದು ಹೋಗಿ ಪೊಲ್ಯೂಷನ್ ಎಲ್ಲ ಮಾಡ್ಕೊಂಡು ಹಾಳು ಮಾಡ್ತಿದ್ದಾರೆ. ಅದು ಏನಾದರೂ ಈಗ ಹೊರಗಡೆಯಿಂದ ಏನಾದರೂ ದೆಹಲಿ ಬಿಟ್ಟು ಹೊರಗಡೆ ಏನಾದರೂ ಹೋದರೆ ಎಷ್ಟೋ ಪೊಲ್ಯೂಷನ್ ಕಂಟ್ರೋಲ್ ಆಗ್ಬೋದು. ಇವಾಗ ಬೇರೆಯವ್ರು ಯಾರು ಬಿಡ್ತಾರೋ ಅದೇನಿಲ್ಲ, ಹರ್ಷವರ್ಧನ್ ಅವರಿದ್ದಾರೆ, ಬೇರೆ ಕ್ಯಾಂಡಿಡೇಟ್ಗಳು ಸುಮಾರು ಜನ ಇದ್ದಾರೆ ಬಿಜೆಪಿನಲ್ಲಿ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಒಂದು ಇದೇನು ಅಂದರೆ, ನರೇಂದ್ರ ಮೋದಿ ಅವರು ಇರೋದ್ರಿಂದ ಗ್ಯಾರಂಟಿ ಆಗ್ಬೋದು. ಈಗ ಮತ್ತೆ ಒಂದು ವಿಶೇಷತೆ ಏನು ಅಂದರೆ, ಕಳೆದ ಹತ್ತು ವರ್ಷದಲ್ಲಿ ಏನು ಶೀಲಾ ದೀಕ್ಷಿತ್ ಮಾಡಿದ್ದ ಕೇಂದ್ರ ಸರ್ಕಾರ ಮತ್ತು ಅವರ ರಾಜ್ಯ ಸರ್ಕಾರ ಸಮತೋಲನ ನಡೆಸಿಕೊಂಡು ಎಷ್ಟು ಅದ್ಭುತವಾದ ಕೆಲಸ ಮಾಡಿರ್ಬೋದು, ತುಂಬ ಉದಾಹರಣೆಗಳಿದ್ದಾವೆ. ಎಷ್ಟೋ ಮಿಲಿಯನ್ಸ್ ಟ್ರೀಸ್ನ ನಮ್ಮ ಗಿಡಮರಗಳನ್ನ ಬೆಳೆಸಿದ್ದಾರೆ ಶೀಲಾ ದೀಕ್ಷಿತ್ ಅವರು, ಅದು ಮಾಡಲಿಲ್ಲ ಅಂತ ಹೇಳೋಕ್ಕಾಗಲ್ಲ ಕೆಲಸವನ್ನು. ಹಾಗಾಗಿ ಇವರು ಈಗ ಕೇಂದ್ರ ಸರ್ಕಾರ ಇರೋದ್ರಿಂದ ರಾಜ್ಯ ಸರ್ಕಾರ ಅದೇ ಬಂದರೆ ಒಂದು ಒಳ್ಳೆ ಮಟ್ಟಕ್ಕೆ ದೆಹಲಿನ ತಗೊಂಡೋಗ್ತಾರೆ ಅನ್ನೋ ಒಂದು ಉದ್ದೇಶ ಅಷ್ಟೇ ನಮ್ಮ. ಓಕೆ, ಕೇಂದ್ರ ಮತ್ತು ರಾಜ್ಯದಲ್ಲಿ ಒಂದೇ ಸರ್ಕಾರ ಇದ್ರೆ ಇನ್ನಷ್ಟು ಬೆಳವಣಿಗೆಗಳಾಗುತ್ತೆ ಅನ್ನೋದು ಬಹಳಷ್ಟು ಜನರ ಅಭಿಪ್ರಾಯ. ಸೊ ಹಾಗಿದ್ರೆ ನಿಮ್ಮ ಪ್ರಕಾರ ಈ ಬಾರಿ ಇಂಡಿಪೆಂಡೆಂಟ್ ಆಗಿ ಬಿಜೆಪಿ ಸರ್ಕಾರ ರಚನೆ ಮಾಡಬಹುದಾ? ಮಾಡಬಹುದು, ಯಾಕೆ ಮಾಡಬಾರದು, ಗ್ಯಾರಂಟಿ ಮಾಡುತ್ತೆ ಅನ್ನೋದೊಂದು ನಂಬಿಕೆ ಇದೆ, ನೋಡುವ. ಓಕೆ, ನೋಡೋಣ ಫೆಬ್ರವರಿ 11 ಏನಾಗುತ್ತೆ ಅಂತ. ನೋಡಿದ್ರಲ್ಲ, ಇದು ಕೇವಲ ಒಂದಿಷ್ಟು ಕನ್ನಡಿಗರ ಅಭಿಪ್ರಾಯ ಆಗಿತ್ತು, ಆದರೆ ನಿರ್ಣಾಯಕ ಅನ್ನೋದು ಇರುವಂತಹ ಆ 5 ಲಕ್ಷ ವೋಟರ್ಸ್, ಅವರು ಯಾರ ಪರವಾಗಿ ಮತವನ್ನು ಚಲಾಯಿಸ್ತಾರೆ ಅನ್ನೋದು ಎನಿವೇಸ್ ಫೆಬ್ರವರಿ 11 ನೀವೇ ನೋಡ್ತಿರಲ್ಲ. ಕಾಂಗ್ರೆಸ್ನ ಮೌನ, ಕಾಂಗ್ರೆಸ್ನ ಸ್ಟ್ರಾಟಜಿ, ಆಮ್ ಆದ್ಮಿ ಪಕ್ಷ, ಬಿಜೆಪಿ, ಉತ್ತರ ಭಾರತೀಯರು, ದಕ್ಷಿಣ ಭಾರತೀಯರು, ಪಂಜಾಬೀಸ್, ಪೂರ್ವಾಂಚಲೀಸ್, ಶಾಹೀನ್ ಬಾಗ್, ಸಿಎಎ, ನ್ಯಾಷನಾಲಿಟಿ, ರಾಮ್ ಮಂದಿರ, ಆರ್ಟಿಕಲ್ 370, ಹೀಗೆ ಇದೆಲ್ಲದರ ನಡುವೆ ಕೂಡ ಆಮ್ ಆದ್ಮಿ ಪಕ್ಷ ಈ ಬಾರಿ ಚುನಾವಣೆಯನ್ನ ಅತ್ಯಂತ ಸೀರಿಯಸ್ ಆಗಿ ತೆಗೆದುಕೊಂಡಿರುವಂಥದ್ದು. ಆಮ್ ಆದ್ಮಿ ಪಕ್ಷಕ್ಕೆ ಒಂದು ಅರಿವಾಗಿರುವಂಥದ್ದು, ಈ ಬಾರಿಯ ಚುನಾವಣೆ ಇಷ್ಟು ಈಸಿ ಅಲ್ಲ. ಆಮ್ ಆದ್ಮಿ ಪಕ್ಷಕ್ಕೆ ಮತ್ತೊಂದು ವಿಚಾರವೂ ಕೂಡ ತಿಳಿದಿರುವಂಥದ್ದು, ಈ ಹಿಂದೆ 4 ವರ್ಷಗಳಿಂದ ಮಾಡಿರುವಂತಹ ಬಹುತೇಕ ಕೆಲಸಗಳು ಜನಕ್ಕೆ ರೀಚ್ ಆಗಿಲ್ಲ ಅನ್ನುವಂಥದ್ದು. ಆಮ್ ಆದ್ಮಿ ಪಕ್ಷ ನರೇಂದ್ರ ಮೋದಿಯನ್ನ ಬೈತಾ ಬೈತಾ ತನ್ನ ವೋಟ್ ಬ್ಯಾಂಕ್ನ ಕಳ್ಕೊಂಡಿರುವಂತಹ ವಿಚಾರವೂ ಕೂಡ ಆಮ್ ಆದ್ಮಿ ಪಕ್ಷಕ್ಕೆ ಗೊತ್ತಾಗಿದೆ. ಅಷ್ಟೇ ಅಲ್ಲ, ಈ ಬಾರಿಯ ಚುನಾವಣೆ ಎಲ್ಲೋ ಒಂದು ಕಡೆ ಹಂಗ್ ಅಸೆಂಬ್ಲಿ ಆಗ್ಬಿಡಬಹುದಾ ಅನ್ನುವಂತಹ ತವಕ ಕೂಡ ಆಮ್ ಆದ್ಮಿ ಪಕ್ಷದಲ್ಲಿದೆ. ಅಂಡ್ ಇದನ್ನ ಬಿಜೆಪಿ ಸದೃಢವಾಗಿ ಬಳಸಿಕೊಳ್ತಾ ಇದೆ. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಬಿಜೆಪಿ ಆಮ್ ಆದ್ಮಿ ಪಕ್ಷದ ವಿರುದ್ಧ ಹೋಗ್ತಾ ಇದೆ. ಅಷ್ಟೇ ಅಲ್ಲ, ಡೂ ಆರ್ ಡೈ ಅನ್ನೋ ಹಾಗೆ ಈ ಒಂದು ಚುನಾವಣೆಯನ್ನ ಕೈಗೆತ್ತಿಕೊಂಡಿದೆ. ಖುದ್ದು ಅಮಿತ್ ಶಾ ಈ ಒಂದು ಚುನಾವಣೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅರವಿಂದ್ ಕೇಜ್ರಿವಾಲ್ರನ್ನ ಈ ಬಾರಿ ಸೋಲಿಸ್ಲೇಬೇಕು ಅನ್ನುವಂತಹ ದೃಢ ನಿರ್ಧಾರವನ್ನ ಮಾಡಿದ್ದಾರೆ. ಆದ್ರೆ ಇದು ಆಗೋದಕ್ಕೆ ಸಾಧ್ಯನ? ಇಷ್ಟಕ್ಕೂ ಆಮ್ ಆದ್ಮಿ ಪಕ್ಷ ಈ ಒಂದು ಚುನಾವಣೆಯಲ್ಲಿ ಬಿಜೆಪಿಯನ್ನ ಇಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಕ್ಕೆ ಕಾರಣವಾದ್ರು ಏನು? ಆಮ್ ಆದ್ಮಿ ಪಕ್ಷಕ್ಕೆ ಕಾಡ್ತಾ ಇರುವಂತಹ ಆ ಒಂದು ಭಯ ಆದ್ರೂ ಇದೆ. ಎಸ್, ಜನರಲ್ಲಿ ಇರುವಂತಹ ಪ್ರಶ್ನೆ, 49 ದಿನಗಳ ಅರವಿಂದ್ ಕೇಜ್ರಿವಾಲ್ ಸರ್ಕಾರದಲ್ಲಿ ಮತ್ತೊಮ್ಮೆ ಅರವಿಂದ್ ಕೇಜ್ರಿವಾಲ್ 67 ಸೀಟ್ ಪಡೆಯೋದಕ್ಕೆ ಕಾರಣವಾಗಿದ್ದು ಈ ಫ್ರೀಬಿಗಳು. ಅವಾಗ ಮಾಡಿದಂತಹ ಎಲೆಕ್ಟ್ರಿಸಿಟಿ ಬಿಲ್ಗಳಲ್ಲಿ ತಂದಂತಹ ಸುಧಾರಣೆ ಆಗಿರಬಹುದು, ನೀರಿನಲ್ಲಿ ಮತ್ತು ವಾಟರ್ ಸಪ್ಲೈಯಲ್ಲಿ ಕೊಟ್ಟಂತಹ ಸುಧಾರಣೆ ಆಗಿರಬಹುದು, ಇವೆಲ್ಲವೂ ಕೂಡ ಅರವಿಂದ್ ಕೇಜ್ರಿವಾಲ್ಗೆ 49 ದಿನಗಳ ಸರ್ಕಾರದ ನಂತರ ಮತ್ತೊಮ್ಮೆ ಚುನಾವಣೆಗೆ ಹೋದಾಗ 67 ಸೀಟ್ಗಳನ್ನು ತೆಗೆದುಕೊಡ್ತು. ಆದರೆ ಈ ಬಾರಿ ಕಳೆದ 6 ತಿಂಗಳಿಂದ ಅರವಿಂದ್ ಕೇಜ್ರಿವಾಲ್ ಕೊಡ್ತಿರುವಂತಹ ಈ ಒಂದು ಫ್ರೀಬೀಸ್ ಜನರಲ್ಲಿ ಯಾಕೋ ಅಷ್ಟು ವರ್ಕೌಟ್ ಆಗ್ತಾ ಇಲ್ಲ. ಚುನಾವಣೆ ಮುಂಚೆ ಕೊಡೋದನ್ನ ನಾವು ನೋಡಿದ್ದೀವಿ, ಆದರೆ ಚುನಾವಣೆ ನಂತರ ಇದು ಕಂಟಿನ್ಯೂ ಆಗೋದಿಲ್ಲ ಅನ್ನೋದನ್ನು ಕೂಡ ನಾವು ನೋಡಿದ್ದೀವಿ. ಕೇಂದ್ರ ಮತ್ತು ರಾಜ್ಯದಲ್ಲಿ ಒಂದೇ ಸರ್ಕಾರ ಇದ್ರೆ ಇಲ್ಲೊಂದು ಕಡೆ ಉಪಯೋಗ ಆಗಬಹುದು ಅನ್ನೋದು ಒಂದಷ್ಟು ಜನರ ಅಭಿಪ್ರಾಯ. ಅಂಡ್ ಆಮ್ ಆದ್ಮಿ ಪಕ್ಷಕ್ಕೆ ಇರುವಂತಹ ಭಯ ಇದು.
ಕಳೆದ 2015 ಚುನಾವಣೆಯಿಂದ ಇಲ್ಲಿ ತನಕ ಬಿಜೆಪಿ ತನ್ನ ವೋಟ್ ಬೇಸ್ ಅನ್ನ ಕಳ್ಕೊಂಡಿಲ್ಲ. ಬಿಜೆಪಿಗೆ ಇರುವಂತಹ ಶೇಕಡ 30-50% ಮತಗಳು ಬಿಜೆಪಿ ಹತ್ರನೇ ಇದೆ. ಅಂಡ್ ಬಿಜೆಪಿ ಅದನ್ನ ಬೆಳೆಸ್ಕೊಳ್ತಾ ಹೋಗ್ತಾ ಇದೆ. ಆದರೆ ಆಮ್ ಆದ್ಮಿ ಪಕ್ಷ 2019 ಲೋಕಸಭೆ ಚುನಾವಣೆಯನ್ನ ಸಮರ್ಥನೆ ಮಾಡಿಕೊಂಡರೂ ಕೂಡ 2017 ನಡೆದಂತಹ MCD ಚುನಾವಣೆಯನ್ನ ಸಮರ್ಥಿಸಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿಲ್ಲ. ಆಮ್ ಆದ್ಮಿ ಪಕ್ಷ ಆಗಷ್ಟೇ ಬಂದು 2 ವರ್ಷವಾಗಿತ್ತು ಅಷ್ಟೇ. ಮುಖ್ಯಮಂತ್ರಿಗಳು ಧರಣಿಗೆ ಕೂತ್ಕೋತಾರೆ. ಮುಖ್ಯಮಂತ್ರಿ LG ಮನೆಯಲ್ಲಿ ಹೋಗಿ ನನಗೆ ಬೇಕಾದಂತಹ ನ್ಯಾಯವನ್ನ ಕೊಡಿ ಅಂತ ಕೇಳ್ತಾರೆ. ಹಾಗಾದ್ರೆ ಜನಸಾಮಾನ್ಯರು ಮುಖ್ಯಮಂತ್ರಿಯೇ ಪ್ರೊಟೆಸ್ಟ್ ಮಾಡ್ತಾ ಕೂತ್ರೆ ನಾವು ಮುಖ್ಯಮಂತ್ರಿಯಿಂದ ಮತ್ತು ಸರ್ಕಾರದಿಂದ ಪಡೆಯೋದು ಹೇಗೆ, ನಾವು ಯಾರ ಮನೆ ಮುಂದೆ ಹೋಗಿ ಪ್ರೊಟೆಸ್ಟ್ ಮಾಡಬೇಕು ಅನ್ನುವಂತಹ ಸವಾಲುಗಳನ್ನ ಬಹಳಷ್ಟು ಜನ ಎದುರಿಸಿದ್ರು. ಇನ್ನೊಂದು ಕಡೆ ಆಮ್ ಆದ್ಮಿ ಪಕ್ಷ ತಂದಂತಹ ಆಡ್ ಈವನ್ ರೂಲ್, ಒಂದು ದಿನ ಈವನ್ ನಂಬರ್ಸ್ ಇರುವಂತಹ ಗಾಡಿಯನ್ನ ಮತ್ತೊಂದು ದಿನ ಆಡ್ ನಂಬರ್ ಇರುವಂತಹ ಗಾಡಿಯನ್ನ ಹೊರಗಡೆ ತರುವಂಥದ್ದು, ಅದು ಕೂಡ ಚುನಾವಣೆಗೆ ಕೇವಲ 3 ತಿಂಗಳ ಮುಂಚೆ ಆಮ್ ಆದ್ಮಿ ಪಕ್ಷ ಈ ಒಂದು ಎಕ್ಸ್ಪೆರಿಮೆಂಟ್ ನ ಕೊನೆ ಬಾರಿ ಮಾಡಿತು. ಇದು ಮಾಡುತ್ತಿದ್ದ ಹಾಗೆ ಜನರಲ್ಲಿ ಇನ್ನಷ್ಟು ಆಕ್ರೋಶ ಹೆಚ್ಚಾಯಿತು. ಆಮ್ ಆದ್ಮಿ ಪಕ್ಷ ಇನ್ನೂ 5 ವರ್ಷಗಳ ಕಾಲ ಹೀಗೆ ನಡೆದ್ರೆ ಇದು ನಮಗೆ ತಪ್ಪಿದ್ದಲ್ಲ ಅನ್ನೋದಕ್ಕೆ ಶುರುವಾಯಿತು. ಕೆಲವೊಂದಿಷ್ಟು ಜನ ಮೆಟ್ರೋದಲ್ಲಿ ಓಡಾಡೋದಕ್ಕೆ ತಯಾರಿದ್ರೂ ಕೂಡ ಮೆಟ್ರೋಗಳಲ್ಲಿ ಜಾಗ ಇಲ್ಲದೆ ಹೋಗಾಯಿತು. ಇದಕ್ಕೆ ಒಂದು ಕಡೆಯಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಬಲಿಷ್ಠಗೊಳಿಸುವಂತಹ ಕೆಲಸವೂ ಕೂಡ ಆಮ್ ಆದ್ಮಿ ಪಕ್ಷ ಮಾಡಲಿಲ್ಲ. ಆದರೆ ಇತ್ತ ಕಾರ್ಗಳನ್ನ ತಡೆಹಿಡಿಯುವಂತಹ ಕೆಲಸವನ್ನು ಕೂಡ ಮಾಡಿರುವಂತಹ, ಇದರ ಜೊತೆಗೆ ಕಮರ್ಷಿಯಲ್ ವೆಹಿಕಲ್ಗಳ ಮೇಲೂ ಕೂಡ ಈ ರೀತಿಯಾದಂತಹ ಬ್ಯಾನ್ ಇದ್ದ ಕಾರಣ ಓಲಾ ಮತ್ತು ಊಬರ್ಗಳು ದೆಹಲಿಯಲ್ಲಿ ಅಷ್ಟು ಪ್ರಚಲಿತವಾಗಿ ಓಡ್ತಾ ಇರಲಿಲ್ಲ ಆಡ್ ಈವನ್ ಇದ್ದಂತಹ ಸಮಯದಲ್ಲಿ. ಹೀಗಾಗಿ ಬಹಳಷ್ಟು ವಿಚಾರಗಳು ಈಗ ಆಮ್ ಆದ್ಮಿ ಪಕ್ಷದ ವಿರುದ್ಧ ನಡೀತಾ ಇರುತ್ತೆ. ಅಂಡ್ ಕಾಂಗ್ರೆಸ್ ಸುಮ್ಮನೆ ಇರೋದ್ರಿಂದ ಆಮ್ ಆದ್ಮಿ ಪಕ್ಷಕ್ಕೆ ಒಳಿತಾಗಬಹುದು ಅಂತ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ ಅನ್ಕೊಂಡಿದ್ರೆ ಇಲ್ಲ, ಕಾಂಗ್ರೆಸ್ ಇದ್ದಿದ್ರೆ ಇದು ಟ್ರಯಾಂಗುಲರ್ ಫೈಟ್ ಆಗ್ತಿತ್ತು, ಇದರಿಂದ ಆಮ್ ಆದ್ಮಿ ಪಕ್ಷಕ್ಕೆ ಹೆಚ್ಚು ಒಳಿತಾಗ್ತಿತ್ತು, ಈಗ ನೇರ ಹಣಾಹಣಿ ಬಿಜೆಪಿ ಮತ್ತು ಆಮ್ ಆದ್ಮಿ ಪಕ್ಷದ ಮಧ್ಯೆ ಇದೆ ಅನ್ನೋದು ಆಮ್ ಆದ್ಮಿ ಪಕ್ಷದ ಸ್ಟ್ರಾಟಜಿಸ್ಟ್ಗಳೇ ಹೇಳ್ತಾ ಇರುವಂತಹ ವಿಚಾರ. ಆದರೆ ಇದನ್ನ ಸದ್ಯಕ್ಕೆ ಅರವಿಂದ್ ಕೇಜ್ರಿವಾಲ್ ಮತ್ತು ಕಾಂಗ್ರೆಸ್ ಅರ್ಥ ಮಾಡಿಕೊಳ್ಳದೆ ಹೋಗಿದೆ. ಇಟ್ ಈಸ್ ಟೂ ಲೇಟ್ ನೌ. ಅಂಡ್ ಕೇವಲ ಚುನಾವಣೆಗೆ ಇರುವಂಥದ್ದು 3 ದಿನ. ಈ 3 ದಿನಗಳಲ್ಲಿ ಇವತ್ತಿನ ಪ್ರೆಡಿಕ್ಷನ್ ಬಿಜೆಪಿ 10-15 ಸೀಟ್ಗಳನ್ನು ಪಡ್ಕೊಳ್ಬಹುದು ಅನ್ನುವಂಥದ್ದು. 10-15 ಸೀಟ್ ಪಡ್ಕೊಂಡ್ರೇನು, ಮಿಕ್ಕಿದ ಸೀಟ್ಗಳು ಆಮ್ ಆದ್ಮಿ ಪಕ್ಷಕ್ಕೆ ಹೋಗುತ್ತೆ ಅಂತ ನೀವು ಚಿಂತಿಸ್ತಾ ಇದ್ರೆ ಇದು ಪೋಲರೈಸ್ ಆಗಿರುವಂತಹ ಬಹಳಷ್ಟು ಮತಗಳು ಕಾಂಗ್ರೆಸ್ಗೆ ಹೋಗುವಂತಹ ಚಾನ್ಸಸ್ ಇದೆ. ಇದರಿಂದ ಬಿಜೆಪಿಗೆ ಇನ್ನೂ 10 ಸೀಟ್ಗಳು ಎಕ್ಸ್ಟ್ರಾ ಬರುವಂತಹ ಸಾಧ್ಯತೆ ಇರುವಂಥದ್ದು. ಒಂದು ಕಡೆ ಬಿಜೆಪಿ ವೋಟ್ ಬೇಸಿಂದ ಮತ್ತು ಪೋಲರೈಸ್ ಆಗಿರೋದ್ರಿಂದ 10-15 ಬಿಜೆಪಿ ಸೀಟ್ಗಳು ಮತ್ತು ಕಾಂಗ್ರೆಸ್ನಿಂದ ಬಿಜೆಪಿಗೆ 10 ಸೀಟ್ಗಳು. ಸೊ ಅಲ್ಲಿಗೆ ಇವತ್ತಿನ ಟ್ಯಾಲಿ 25 ಬಿಜೆಪಿಗೆ, ಉಳಿದಂಥದ್ದು ಆಮ್ ಆದ್ಮಿ ಪಕ್ಷಕ್ಕೆ. ಇನ್ನು 2 ದಿನ ಬಾಕಿ ಇರಬೇಕಾದ್ರೆ ಈ ನಂಬರ್ ಬದಲಾಗ್ತಾ ಹೋಗುತ್ತೆ ಅನ್ನೋದು ಬಿಜೆಪಿಯ ಮೂಲಗಳು ಹೇಳ್ತಾ ಇರುವಂಥದ್ದು. ಹಾಗಾದರೆ ಈ ಬಾರಿಯ ಚುನಾವಣೆ ತೂಗುಗತ್ತಿಯಾಗತ್ತಾ? ಈ ಬಾರಿಯ ಚುನಾವಣೆ ಅರವಿಂದ್ ಕೇಜ್ರಿವಾಲ್ ಅನ್ನ ಮುಖ್ಯಮಂತ್ರಿಯಾಗಿ ಮಾಡೋದಪ್ಪ ನೋಡೋಣ. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಮತ್ತು ಉಳಿದಿರುವಂತಹ 3 ದಿನಗಳಲ್ಲಿ ಹೇಗೆ ಚುನಾವಣೆಯ ರಂಗು ಬದಲಾಗ್ತಾ ಹೋಗುತ್ತೆ, ಯಾರ ಪರವಾಗಿ ಎಡ್ಜ್ ಇರುತ್ತೆ, ಅಷ್ಟೇ ಅಲ್ಲ ಈ ಬಾರಿಯ ಚುನಾವಣೆಯಲ್ಲಿ 25 ಕ್ಷೇತ್ರಗಳ ಪ್ರಾಬಲ್ಯವನ್ನ ಹೊಂದಿರುವಂತಹ ಬಿಜೆಪಿ ಯಾವ ಯಾವ ಕ್ಷೇತ್ರಗಳಲ್ಲಿ ಈ ಒಂದು ಸೀಟ್ಗಳನ್ನ ತಮ್ಮದಾಗಿಸ್ಕೊಳ್ಬಹುದು ಅನ್ನೋದನ್ನು ಕೂಡ ನಾನು ನಾಳಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ತರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ, ಕುತೂಹಲವನ್ನ ಹೀಗೆ ಕಾಯ್ದಿರಿಸ್ಕೊಂಡಿರಿ. ನಾಳೆ ಸಿಗ್ತೀನಿ, ಹೋಗ್ಬರ್ತೀನಿ. ನಂಬಿಕೆ ಮತ್ತು ವಿಶ್ವಾಸಾರ್ಹ ಸುದ್ದಿಗಾಗಿ ನೋಡ್ತಾ ಇರಿ TV5. ಇದು ವಾಸ್ತವದ ಪ್ರತಿರೂಪ.